ಹುಡುಗಿರ್ ಅಂದಿದ್ ಕೂಡ್ಲೇ ಯಾರು ಏನಾದ್ರೂ ಹೇಳ್ಕೊಂಡ್ರೆ ಎಲ್ಲಿ ನನಗೆ ಕೆಟ್ಟ ಹೆಸರು ಬರುತ್ತೋ, ಯಾರು ಏನ್ ಅನ್ಕೋತಾರೋ ಅನ್ನೋದನ್ನ ತುಂಬಾ ಮೊದ್ಲು ಅದನ್ನೇ ಯೋಚನೆ ಮಾಡ್ತೀವಿ. ಬಟ್ ನನ್ ಪ್ರಕಾರ ಇಂಥ ವಿಷಯ ಅಂತ ಬಂದಾಗ ಬೇರೆ ಫ್ರೆಂಡ್ಸ್ ಗೆ ಹೇಳ್ತೀವೋ ಅದು ಸೆಕೆಂಡ್ರಿ, ಮೊದ್ಲು ಪೇರೆಂಟ್ಸ್ ಗೆ ವಿಷಯ ಗೊತ್ತಾಗ್ಬೇಕು. ಪೇರೆಂಟ್ಸ್ ಕುತ್ಕೊಂಡು ಮಾತಾಡ್ಬೇಕು, ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ಬೇಕು ಅಂತ ಕೊಟ್ಟೇ ಕೊಡ್ತಾರೆ. ಎಷ್ಟೇ ಬಿಸಿ ಇದ್ರು ಮಕ್ಳಿಗೋಸ್ಕರ ಪೇರೆಂಟ್ಸ್ ಏನ್ ಬೇಕಿದ್ರು ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಎಲೆಕ್ಷನ್ ಹತ್ರ ಬರ್ತಿದೆ, ಅವ್ರು ಮಾತಾಡ್ತಾರೆ, ಅದಕ್ಕೆ ಅದೇ ಹೇಳ್ತಿದ್ದಾನಲ್ಲ, ಪ್ರೂಫ್ ಸಿಕ್ಕದ್ಮೇಲೆ ನೀಟಾಗಿ ಮಾತಾಡ್ಬೇಕೆ ಹೊರತು ಅದು ಹಂಗೆ ಅಂದ್ರೆ ಹಿಂಗನ್ನೋದನ್ನೆಲ್ಲ ಕೇಳ್ಬಾರ್ದು. ತಕ್ಕ ಶಿಕ್ಷೆ ಅಂತ ಆದ್ರೆ 100% ಇದನ್ನ ಯೋಚನೆ ಕೂಡ ಮಾಡಬಾರ್ದು. ಆ ತರ ಒಂದು ಎಚ್ಚರಿಕೆ ಸಿಗ್ಬೇಕು ಅವ್ರಿಗೆ, ಅಂಡ್ ಅಂತ ಶಿಕ್ಷೆ ಅವ್ರು ಕೊಡ್ಬೇಕು. ಮೇಡಮ್, ನಿಮ್ಮ ಹೆಸರು ಏನ್ ಓದ್ತಿರೋದು? ನನ್ನ ಹೆಸರು ಪ್ರಿಯಾ ಅಂತ, ಬಿಕಾಂ ಓದ್ತಾ ಇದ್ದೀನಿ. ಓಕೆ, ಈಗ ನೇಹ ಹಿರೇಮಠ್ ಇನ್ಸಿಡೆಂಟ್ ಆಲ್ರೆಡಿ ಗೊತ್ತಾಗಿರುತ್ತೆ, ಕೇಳಿದ ತಕ್ಷಣ ಏನ್ ಅನಿಸ್ತು? ಅದೊಂಥರ ಅನಿಸ್ತು ನನಗೆ, ಏನ್ ತಿಕ್ಕಿ ತರ ನಡೀತಿದೆ ಅದು, ಹುಡುಗಿರ್ಗೆ ಯಾಕೆ ಹಿಂಗೆ ಅಂತ ಅನಿಸ್ತಾ ಇತ್ತು. ಬಟ್ ಇದು ಮುಂಚೆನೂ ಸೌಜನ್ಯ ಅನ್ನೋದು ಕೇಸ್ ಇತ್ತು, ಅದೊಂಥರ ಆದರೆ ಇದೇ ಒಂಥರ ಇತ್ತು. ಬಟ್ ಏನ್ ತಿಕ್ಕ ಹಿಂಗೆ ನಡೀತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಏನು ಇದಕ್ಕೇನು ಸಾಲ್ವ್, ಏನು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನೇ ಸಿಗ್ತಿಲ್ವಾ, ಅಲ್ಲ ಸೊಲ್ಯೂಷನ್ ಏನು ಕಂಡುಹಿಡಿತಿಲ್ವಾ ಗೌರ್ಮೆಂಟ್ ಅವರು ಅನ್ನೋದೇನು ಅರ್ಥ ಆಗ್ತಿಲ್ಲ ನನಗೆ. ಓಕೆ, ಈ ಒಂದು ಇನ್ಸಿಡೆಂಟ್ ಅನ್ನ ಕೇಳಿದ್ರೆ ಪೇರೆಂಟ್ಸ್ಗೂ ಕೂಡ ಆತಂಕ ಆಗುತ್ತೆ. ಸೊ ನಿಮ್ಮನೆಲ್ಲೂ ಈ ವಿಚಾರವಾಗಿ ಡಿಸ್ಕಸ್ ಮಾಡಿದ್ರ ಹೇಗೆ? ಯಾಕಂದ್ರೆ ನೀವು ಕಾಲೇಜಿಗೆ ಬರ್ತೀರಾ, ಬಟ್ ಇಲ್ಲಿ ಸಮಸ್ಯೆ ಇಲ್ಲ, ಯಾಕಂದ್ರೆ ಇದು ಗರ್ಲ್ಸ್ ಕಾಲೇಜ್ ಆಗಿರೋದ್ರಿಂದ. ಬಟ್ ಕೋ ಎಜುಕೇಶನ್ ಇರೋ ಕಡೆ ಎಲ್ಲ ಆತಂಕ ಇರುತ್ತೆ ಪೋಷಕರಿಗೆ. ನಿಮ್ಮನೆಯಲ್ಲಿ ಈ ವಿಚಾರವಾಗಿ ಏನಾದರೂ ಚರ್ಚೆ ಆಯ್ತಾ ಹೇಗೆ? ನಮ್ಮನೇಲಿ ಅಂದ್ರೆ ನಮ್ಮ ಪಪ್ಪ ಮಾತಾಡ್ತಾ ಇರ್ತೀವಿ, ಆಲ್ಮೋಸ್ಟ್ ಎಲ್ಲ ವಿಷಯ ಶೇರ್ ಮಾಡ್ಕೋತಾ ಇರ್ತೀವಿ. ಹಂಗೆ ಮಾತಾಡುವಾಗ ನಮ್ಮಮ್ಮಂಗ ಅಂದ್ರೆ ತುಂಬಾ ಭಯ ಆಗುತ್ತೆ. ಅವ್ರು ಹೇಳ್ತಿರ್ತಾರೆ ಯಾವಾಗ್ಲೂ ಹುಷಾರಾಗಿರು, ಫೋನ್ ಮಾಡ್ತೀನಿ, ಫೋನ್ ಪಿಕ್ ಮಾಡು, ಏನಾದ್ರೂ ಹುಷಾರಾಗಿರು, ಫ್ರೆಂಡ್ಸ್ ಜೊತೆ ಇರು, ಒಬ್ಳೊಬ್ಳೆ ಎಲ್ಲೂ ಹೋಗ್ಬೇಡ ಅಂತೆಲ್ಲ ಹೇಳ್ತಿರ್ತಾರೆ. ಯಾರಿಗೆ ಆದ್ರೂ ಯಾವ್ದೇ ಪೇರೆಂಟ್ಸ್ಗೆ ಆದ್ರೆ ಕೋವಿಡ್ ಆಗ್ಲಿ ಇಲ್ಲ ಗರ್ಲ್ಸ್ ವಿಮೆನ್ ಕಾಲೇಜ್ ಆಗ್ಲಿ, ಆತಂಕ ಅನ್ನೋದು ಇದ್ದೇ ಇರುತ್ತೆ, ಭಯ ಅನ್ನೋದು ಇದ್ದೇ ಇರುತ್ತೆ. ನನ್ ಪೇರೆಂಟ್ಸ್ ಅದೇ ಹೇಳೋದು, ಹುಷಾರಾಗಿರು, ಹುಷಾರಾಗಿ ಹೋಗ್ಬಾ, ಯಾರ ಜೊತೆ ಮಾತಾಡ್ಬೇಡ ಅಂತ ಹೇಳ್ತಾರೆ. ಸಾಕಷ್ಟು ಗರ್ಲ್ಸ್ ಇರ್ಬೋದು ಅಥವಾ ಲೇಡೀಸು ಈ ತರ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿರ್ತಾರೆ. ಪೇರೆಂಟ್ಸ್ ಹತ್ರ ಹೇಳ್ಕೊಡೋಕೆ ಮುಜುಗರ ಇರುತ್ತೆ, ಅಥವಾ ಯಾರೋ ದೊಡ್ಡವ್ರಿಗೆ ಹೇಳ್ಕೊಳಲ್ಲ. ಬಟ್ ಯಾರಿಗಾದ್ರೂ ಹೇಳ್ಕೊಂಡಾಗ ಅದಕ್ಕೊಂದು ಸೊಲ್ಯೂಷನ್ ಅಥವಾ ಪರಿಹಾರ ಅನ್ನೋದು ಸಿಗತ್ತೆ. ಸೊ ಅಂಥವ್ರಿಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಅವ್ರ ಹತ್ರನೇ ಇಟ್ಕೊಂಡಾಗ ಈ ತರ ಇನ್ಸಿಡೆಂಟ್ಗಳಾಗ್ಬೋದು. ಸೊ ಅದಕ್ಕೂ ಮುಂಚೆ ಮನೆಯವ್ರ ಗಮನಕ್ಕೆ ತಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಪರಿಹಾರ ಅನ್ನೋದು ಸಿಗತ್ತೆ. ಸೊ ಈ ರೀತಿ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇರುವಂತಹ ಗರ್ಲ್ಸ್ ಇರ್ಬೋದು, ಲೇಡೀಸ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಧೈರ್ಯವಾಗಿರೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಹೌದು, ಅಂದ್ರೆ ಹುಡುಗಿರ್ ಅಂದಿದ್ ಕೂಡ್ಲೇ ಯಾರು ಏನಾದ್ರೂ ಹೇಳ್ಕೊಂಡ್ರೆ ಎಲ್ಲಿ ನನಗೆ ಕೆಟ್ಟ ಹೆಸರು ಬರುತ್ತೋ, ಯಾರು ಏನ್ ಅನ್ಕೋತಾರೋ ಅನ್ನೋದನ್ನ ತುಂಬಾ ಮೊದ್ಲು ಅದನ್ನ ಯೋಚನೆ ಮಾಡ್ತೀವಿ. ಬಟ್ ನನ್ ಪ್ರಕಾರ ನನ್ಗೂ ಧೈರ್ಯ ಇದೆ, ಆದ್ರೆ ನಾನು ಹೆದರ್ತೀನಿ. ಬಟ್ ಇಂಥ ವಿಷಯ ಅಂತ ಬಂದಾಗ ಬೇರೆ ಫ್ರೆಂಡ್ಸ್ಗೆ ಹೇಳ್ತೀವೋ ಅದು ಸೆಕೆಂಡ್ರಿ, ಮೊದ್ಲು ಪೇರೆಂಟ್ಸ್ಗೆ ವಿಷಯ ಗೊತ್ತಾಗ್ಬೇಕು. ಅದು ಗೊತ್ತಾಗ್ದಾಗ ಮಾತ್ರ ಅವ್ರು ನಮ್ಗೇನಾದ್ರೂ ಸಜೆಷನ್ಸ್ ಕೊಡೋದಾಗಿರ್ಬೋದು, ಇಲ್ಲ ಹೆಂಗಿರ್ಬೇಕು, ಏನು ನಡ್ಕೋಬೇಕು, ಹೆಂಗೆ ಸಾಲ್ವ್ ಮಾಡ್ಬೋದು ಅನ್ನೋದು ಅವರಿಂದ ನಮಗೆ ಗೊತ್ತಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಇಂಥ ವಿಚಾರ ಆದರೆ ಪೇರೆಂಟ್ಸ್ ಹತ್ರ ಮೈನ್ ಆಗಿ ಓಪನ್ ಆಗಿ ಹೇಳ್ಕೋಬೇಕು, ಯಾವುದೇ ಕಾರಣಕ್ಕೂ ಮುಚ್ಚಿಟ್ಕೋಬಾರ್ದು ಅಂತ ಹೇಳ್ತೀನಿ. ತುಂಬ ಜನ ಅನ್ಕೊಂಡ್ಬಿಡ್ತಾರೆ ನಾನು ಈ ವಿಚಾರ ಹೇಳ್ಬಿಟ್ರೆ ನನ್ನ ಬಗ್ಗೆನೇ ತಪ್ಪು ತಿಳ್ಕೊಳ್ತಾರೆ, ನಾನೇ ತಪ್ಪು ಮಾಡಿದ್ನೇನೋ ಅನ್ಕೊಂಡ್ಬಿಡ್ತಾರೆ ಅಂತ. ಸೊ ಅಂತ ಹೆಸಿಟೇಷನ್ ಇರೋರ್ಗೆ ಅಂತ ಹೇಳ್ತೀರ? ಯಾಕಂದ್ರೆ ಪೇರೆಂಟ್ಸ್ ಹತ್ರ ಎಲ್ಲದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಫಸ್ಟ್ ಅನುಮಾನ ಪಟ್ಟರೂ ಕೂಡ ಎಲ್ಲ ಇಡೀ ಪ್ರಾಬ್ಲಮ್ಸ್ಗಳನ್ನ ಕೇಳಿದಾಗ ಒಂದು ಪರಿಹಾರ ಅನ್ನೋದು ಸಿಕ್ಕೇ ಸಿಗತ್ತೆ. ಸೊ ಏನ್ ಹೇಳ್ತೀರ ಈ ತರ ಅನ್ಕೊಳ್ಳೋರ್ಗೆ? ಯಾಕಂದ್ರೆ ಪೇರೆಂಟ್ಸ್ಗೆ ಫಸ್ಟ್ ಹೇಳಿದ್ರೆ ಸಾಕು, ಬೇರೆ ಯಾರಿಗೋ ಹೇಳಿದ್ರೆ ಅವರು ಬೇರೆ ತರ ಮಾತಾಡುವಂತಹ ಚಾನ್ಸಸ್ ಇರುತ್ತೆ. ಬಟ್ ಪೇರೆಂಟ್ಸ್ ಆ ತರ ಮಾತಾಡಲ್ಲ. ಹೌದು, ನಾನು ಕೂಡ ಹೆಸಿಟೇಟ್ ಮಾಡ್ತೀನಿ ಇಂಥ ವಿಷಯ ಬಂದಾಗ. ಬಟ್ ಹೆಸಿಟೇಟ್ ಅನ್ನೋದು ಸೆಕೆಂಡ್ರಾಗಿ ಇಟ್ಬಿಟ್ಟು ಮೊದಲು ಏನು ಮಾಡಬೇಕು ಅಂದರೆ ಪೇರೆಂಟ್ಸ್ ಹತ್ರ ಹೇಳ್ಕೋಬೇಕು. ಹೌದು, ಬೇರೆಯವ್ರು ಹೆಂಗದು ಅನುಮಾನ ಪಡಲಿ, ಇದು ನಮ್ಮ ವಿಷಯ ಅಂತ ಬಂದಾಗ ನಮಗೆ ಮಾತ್ರ ಗೊತ್ತಿರುತ್ತೆ ಅದು ಹೆಂಗೆ ವಿಷಯ ಏನು ಅಂತ. ಅದನ್ನು ನಮ್ಮ ಪೇರೆಂಟ್ಸ್ ಹತ್ರ ಕನ್ವಿನ್ಸ್ ಮಾಡಿ ಏನು ಅಂತ ಹೇಳ್ಕೊಂಡು ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಹೊರತು ಯಾರು ಏನು ಅನ್ಕೋತಾರೆ, ಅವ್ರು ಹಂಗೆ ಅನ್ಕೊಂಬಿಟ್ರೆ ಹಿಂಗೆ ಅನ್ಕೊಂಬಿಟ್ರೆ ಅನ್ನೋದನ್ನ ತಲೆ ಕೆಡಿಸ್ಕೊಳ್ದೆ ನಮ್ಮ ಭವಿಷ್ಯನ ನಾವು ಮೊದಲು ನೋಡಿಕೊಂಡು ಮುಂದಕ್ಕೆ ನೋಡಬೇಕಷ್ಟೇ. ಕಾಲೇಜ್ ಕ್ಯಾಂಪಸ್ಸಲ್ಲಿ ಈ ಘಟನೆ ನಡೆಯುತ್ತೆ. ಸೊ ಹಾಗಾಗಿ ಇದು ಪೋಷಕರ ಆತಂಕಕ್ಕೂ ಕೂಡ ಕಾರಣ ಆಗುತ್ತೆ. ಜೊತೆಗೆ ಅಲ್ಲಿ ಸೆಕ್ಯೂರಿಟಿ ಇದ್ರಾ ಇಲ್ವಾ ಅಥವಾ ಹೇಗಿತ್ತು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಸೊ ನಿಮ್ಮ ಕಾಲೇಜಿನ ಸೆಕ್ಯೂರಿಟಿಗಳ ಬಗ್ಗೆ ಹೇಳೋದಾದರೆ ಯಾವ ಥರ ಇಲ್ಲಿ ಇದೆ ಸೆಕ್ಯೂರಿಟಿ ಎಲ್ಲ? ನಮ್ಮ ಕಾಲೇಜ್ ಬಗ್ಗೆ ಅಂತೂ ಎರಡು ಮಾತೇ ಇಲ್ಲ. ಫಸ್ಟ್ ಆಫ್ ಆಲ್, ಸೆಕ್ಯೂರಿಟೀಸ್ ಅಂತೂ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ, ತುಂಬ ಫ್ರೆಂಡ್ಲಿನೂ ಕೂಡ ಹೌದು. ಬಟ್ ರೂಲ್ಸ್ ಫಾಲೋ ಮಾಡಬೇಕು ಅಂತ ಇದ್ದಾಗ ಅದ್ರ ಎರಡು ಮಾತೇ ಇಲ್ಲ. ಪೋಸ್ಟ್ ಹೋಲ್ಡರ್ ಆಗಿ ನಾನು ಒಬ್ಳು ಕೂಡ ಏನೇ ಕಾಲೇಜ್ ವರ್ಕ್ ವಿಷಯವಾಗಿ ನಾನು ಹೊರಗಡೆ ಹೋಗಬೇಕು ಅಂದರೂ ಕೂಡ ಅದನ್ನು ಏನ್ತಿಕೆ ಏನು ಎತ್ತಂತ ವಿಚಾರಿಸೆ ಹೊರಗಡೆ ಕಳಿಸ್ತಾರೆ ಹೊರತು ಯಾವ ಐಡಿ ಕಾರ್ಡ್ ಕೇಳ್ತಾರೆ ಇಲ್ಲ ಏನಾದರೂ ಏನು ವಿಚಾರಿಸ್ಬಿಟ್ಟು ಹೊರಗಡೆ ಕಳಿಸ್ತಾರೆ ಹೊರತು ಹಾಗೆ ಅಂತೂ ಕಳಿಸಲ್ಲ. ನಮಗೆ ರೂಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗೇ ಫಾಲೋ ಮಾಡ್ತಾರೆ. ಓಕೆ, ಈಗ ಅಪರಾಧ ಸಾಬೀತಾದರೆ ಅಪರಾಧಿಗೆ ಶಿಕ್ಷೆ ಆಗುತ್ತೆ ಅಂತ ಅನ್ಸುತ್ತೆ, ಶಿಕ್ಷೆ ಕೊಡೋದಾದರೆ ಏನು ಕೊಡ್ಬೋದು ನಿಮ್ಮ ಪ್ರಕಾರ? ನನಗೆ ನೀಟಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಶಿಕ್ಷೆ ಆಗಲೇಬೇಕು. ಯಾರಿಗೆ ಅದು ಎಂಥ ಪೊಲಿಟಿಷಿಯನ್ಸ್ ಮಕ್ಕಳಾಗಿರ್ಬೋದು, ಇಲ್ಲಿ ಯಾರೇ ಆಗಿರಲಿ, ದೊಡ್ಡವರೇ ಆಗಿರಲಿ, ಒಬ್ರಿಗೆ ಕೊಡೋ ಶಿಕ್ಷೆ ಅದು ಇನ್ನೊಬ್ಬರು ಜನಕ್ಕೆ ಅದು ನೆನೆಸ್ಕೋಬೇಕು. ಅವರು ನೆನೆಸ್ಕೊಂಡ್ರೇ ಅದು ಮುಂದೆ ಅವ್ರು ಪ್ರಾಬ್ಲಮ್ ಮಾಡಲೇಬಾರ್ದು ಅನ್ನೋ ಥರ ಅಂಥ ಶಿಕ್ಷೆ ಏನಾದರೂ ಕೊಡಬೇಕು ಅನ್ನೋ ನಾನು ಕೇಳ್ಕೊತೀನಿ. ಇನ್ನು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಏನು ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ತುಂಬ ಜನ ಹೇಳ್ತಾರೆ ಅವರು ಈ ಹಿಂದೆ ಲವ್ ಮಾಡಿದ್ರು ಅಂತ.
ಸೊ ಲವ್ ಮಾಡಿದ್ರು ಅಂದ ತಕ್ಷಣ ಇಬ್ರು ಪ್ರೀತಿಸೋರು ಒಬ್ಬರನ್ನ ಸಾಯಿಸೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಪ್ರಶ್ನೆ ಆಗತ್ತೆ. ಹೌದು, ಹೇಳೋರು ಎಲ್ಲರೂ ಹೇಳೇ ಹೇಳ್ತಾರೆ, ಅದನ್ನೆಲ್ಲ ಕೇಳ್ಕೊಂಡು ಕೂರೋದಿಕ್ ಆಗಲ್ಲ. ಈಗ ಲವ್ ಮಾಡ್ತಾ ಇದ್ರು ಏನ್ ಮಾಡ್ತಿದ್ರು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಅಂಡ್ ವಿತ್ ಪ್ರೂಫ್ ಸಿಗಾಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಫೋಟೋ ಕೂಡ ವೈರಲ್ ಆಗಿದೆ, ಬಟ್ ಅದೇನೇ ಇದ್ರು ಕೂಡ ಸಾಯಿಸೋದು ತಪ್ಪಲ್ವಾ? ಸಾಯಿಸೋದು ತಪ್ಪು, ಬಟ್ ಅದಿನ್ನು ಕನ್ಫರ್ಮ್ ಆಗಿಲ್ಲ ಅಲ್ವಾ ಅವರೇ ಸಾಯಿಸಿದಾರೆ ಅಂತ. ಅಂಡ್ ಲವ್ ಮಾಡ್ತಿದ ಮೇಲೆ ಹೇಗೆ ಸಾಯಿಸ್ತಾರೆ ಏನಾದ್ರು ಒಂದು ರೀಸನ್ ಇರಬೇಕು, ಅದನ್ನ ಅವ್ರು ಕಂಡಿಡೀಲಿ ನೋಡ್ಬೇಕು ಮುಂದೆ ಏನ್ ಬರುತ್ತೆ. ರಾಜಕಾರಣಿಗಳು ಈಗಲೇ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ, ಬಟ್ ಇನ್ವೆಸ್ಟಿಗೇಷನ್ ಪೂರ್ಣ ಆಗೋವರೆಗೆ ಏನೇ ಸ್ಟೇಟ್ಮೆಂಟ್ ಅನ್ನ ಯಾರು ಕೂಡ ನಂಬೋದಲ್ವಾ? ಎಲೆಕ್ಷನ್ ಹತ್ರ ಬರ್ತಿದೆ, ಅವ್ರು ಮಾತಾಡ್ತಾರೆ, ಅದಕ್ಕೆ ಅದೇ ಹೇಳ್ತಿದ್ದಾನಲ್ಲ ಪ್ರೂಫ್ ಸಿಕ್ಕಿದ್ಮೇಲೆ ನೀಟಾಗಿ ಮಾತಾಡ್ಬೇಕು ಹೊರತು ಅದು ಹಂಗೆ ಅಂದ್ರೆ ಹಿಂಗಂದ್ರೆ ಅದನ್ನೆಲ್ಲ ಕೇಳ್ಬಾರ್ದು. ಅದೇ ಹಾಗೆ ನಿಜವಾಗ್ಲೂ ಅನ್ಯಾಯ ಆಗಿದ್ರೆ ಜಸ್ಟಿಸ್ ಸಿಗತ್ತೆ ಅಂತ ಅನ್ಸತ್ತ? ಸಿಗುತ್ತೆ ಅಲ್ಲ, ಸಿಗ್ಲೇಬೇಕು, ಕಾನೂನು ಸುವ್ಯವಸ್ಥೆಯಲ್ಲಿ ಸಿಗತ್ತೆ ಅನ್ಸತ್ತ? ಯಾಕಂದ್ರೆ ಸಾಕಷ್ಟು ಇನ್ಸಿಡೆಂಟ್ ಗಳನ್ನ ನಾವು ನೋಡಿದೀವಿ. ಸೊ ಯಾವುದಕ್ಕೂ ಕೂಡ ಒಂದು ತಾರ್ಕಿಕವಾಗಿರುವಂತಹ ಅಂತ್ಯ ಸಿಗಲ್ಲ. ಅದು ನಿಜನೇ ಸಿಗಲ್ಲ, ಬಟ್ ಅಟ್ಲೀಸ್ಟ್ ಏನಾದರೂ ಮಾಡ್ಬೇಕಲ್ವಾ ಗವರ್ಮೆಂಟ್ ಅನ್ನೋರು, ಒಬ್ರಿಗೆ ಅಟ್ಲೀಸ್ಟ್ ನ್ಯಾಯ ಕೊಡಿಸಿದ್ರೆ ಇನ್ನು ಮುಂದಕ್ಕೆ ಸಿಗುತ್ತೆ ಅನ್ನೋ ಭರವಸೆ ನಮಗಿರುತ್ತೆ. ಆ್ಯಂಡ್ ಮುಂದಕ್ಕೆ ಚೆನ್ನಾಗಿರುತ್ತೆ, ಎಲ್ಲ ಹೆಣ್ಮಕ್ಳ ಜೀವನ ಚೆನ್ನಾಗಿರುತ್ತೆ, ಆ್ಯಂಡ್ ಇಂಥ ತಪ್ಪು ಮಾಡೋರಿಗೆ ಒಂದು ಎಚ್ಚರಿಕೆ ಆಗಿರುತ್ತೆ ಅಂತ ನಾನು. ಅಂದರೆ ಈಗ ಏನಾದರೂ ಅಪರಾಧ ಸಾಬೀತಾಗಿ ಫಯಾಜ್ ಅಪರಾಧಿ ಅಂತ ಆದರೆ, ಇನ್ ಕೇಸ್ ಅವರಿಗೆ ಶಿಕ್ಷೆ ಆದರೆ ನೆಕ್ಸ್ಟ್ ಇನ್ನು ಈ ಥರ ಮಾಡೋದಕ್ಕೆ ಕೂಡ ಜನರು ಹೆದರುತ್ತಾರೆ ಅಲ್ವಾ? ಅದಕ್ಕೆ ಹೇಳ್ತಾ ಇರೋದು ತಕ್ಕ ಶಿಕ್ಷೆ ಅಂತೂ ಆದರೆ 100% ಇದನ್ನು ಯೋಚನೆ ಕೂಡ ಮಾಡಬಾರ್ದು. ಆ ಥರ ಒಂದು ಎಚ್ಚರಿಕೆ ಸಿಗಬೇಕು ಅವ್ರಿಗೆ, ಆ್ಯಂಡ್ ಅಂಥ ಶಿಕ್ಷೆ ಅವ್ರು ಕೊಡಬೇಕು. ಓಕೆ, ಈಗ ನಾವು ನಾರ್ಮಲ್ ಆಗಿ ನೋಡಿರ್ತೀವಿ ಬೆಂಗಳೂರು ಇರ್ಬೋದು, ಸಾಕಷ್ಟು ಸಿಟಿಗಳಲ್ಲಿ ಕೆಲವು ಕಡೆ ಪೇರೆಂಟ್ಸ್ಗಳು ತುಂಬ ಬ್ಯುಸಿ ಆಗಿರ್ತಾರೆ, ತಮ್ಮ ಮಕ್ಕಳ ಜೊತೆ ಸರಿಯಾಗಿ ಮಾತನಾಡೋದಕ್ಕೂ ಕೂಡ ಟೈಮ್ ಇರಲ್ಲ. ಸೊ ಆ ಟೈಮಲ್ಲೆಲ್ಲ ಈ ರೀತಿ ಇನ್ಸಿಡೆಂಟ್ಗಳಾಗ್ಬೋದು. ಯಾವಾಗ ಪೇರೆಂಟ್ಸು ಮತ್ತು ಮಕ್ಕಳ ನಡುವೆ ಓಪನ್ ಟಾಕ್ ಇರುತ್ತೆ ಆ ಸಂದರ್ಭದಲ್ಲಿ ಕೂಡ ಮುಕ್ತವಾಗಿ ಮಾತನಾಡಿದಾಗ ಮಾತ್ರ ಹಂಚ್ಕೊಳ್ಳೋಕೆ ಸಾಧ್ಯ. ಸೊ ಈಗ ನಿಮ್ಮ ಪೇರೆಂಟ್ಸೇ ಯಾವಾಗಲೂ ಬ್ಯುಸಿ ಬ್ಯುಸಿ ಅಂತಿದ್ರೆ, ನಿಮ್ಗೆ ಯಾರೋ ಈ ರೀತಿ ಸಮಸ್ಯೆ ಮಾಡಿದ್ರು ಕೂಡ ನೀವು ಅವ್ರ ಹತ್ರ ಹೇಳ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಅವ್ರು ನಿಮ್ಮದೇ ತಪ್ಪು ಅನ್ನೋ ಥರ ಕೂಡ ನೋಡ್ಬೋದು. ಸೊ ಹಾಗಾಗಿ ಪೇರೆಂಟ್ಸು ಮತ್ತು ಮಕ್ಕಳು ಓಪನ್ ಆಗಿ ಮಾತಾಡೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತಲ್ವಾ? ಹೌದು, ಬಟ್ ಇದರಲ್ಲಿ ಒಂದು ಕರೆಕ್ಷನ್ ಹೆಂಗೆ ಅಂದರೆ, ಪೇರೆಂಟ್ಸ್ ಅಂತ ಬಂದಾಗ ಮಕ್ಕಳು ವಿಷಯ ಅಂತ ಬಂದಾಗ ಯಾವುದೇ ಕೆಲಸ ಇದ್ದರೂ ಮೊದಲು ಮಕ್ಕಳು ಭವಿಷ್ಯ ನೋಡೇ ನೋಡ್ತಾರೆ. ಅದರಲ್ಲಿ ಬೆಂಗಳೂರು ಅಂತ ಸಿಟಿಲಿ ಕೆಲವೊಂದ್ಸಲ ಇಬ್ರು ಅಪ್ಪ ಅಮ್ಮ ಕೆಲಸ ಮಾಡಬೇಕಾಗಿರುವಂತಹ ಅನಿವಾರ್ಯ ಇರುತ್ತೆ. ಜೊತೆಗೆ ಕಂಪನಿಗಳು ಕೂಡ ಸಾಕಷ್ಟು ಬೇರೆ ಬೇರೆ ಶಿಫ್ಟ್ಗಳಿರುತ್ತೆ, ಅವ್ರಿಗೂ ಪ್ರೆಷರ್ ಇರುತ್ತೆ. ಸೊ ಅದೆಲ್ಲದರ ಮಧ್ಯೆ ಮಕ್ಕಳ ಕಡೆ ಗಮನ ಹರಿಸ್ತಾರೆ, ಆದರೂ ಕೂಡ ಕೆಲವೊಂದ್ಸಲ ತುಂಬ ದುಡ್ಡಿರೋರ ಕಡೆ ಕಷ್ಟ ಆಗುತ್ತೆ. ಬಟ್ ಇಬ್ಬರ ಮಧ್ಯೆ ಹೊಂದಾಣಿಕೆ ಇದ್ದಾಗ ಮಾತ್ರ ಈ ರೀತಿ ವಿಚಾರವನ್ನು ಮಕ್ಕಳು ಪೇರೆಂಟ್ಸ್ ಹತ್ರ ಹೇಳ್ಕೊಳ್ತಾರಲ್ವಾ? ಹೌದು, ಬ್ಯುಸಿ ಇರ್ಬೋದು, ಪೇರೆಂಟ್ಸ್ ಬ್ಯುಸಿ ಇರ್ಬೋದು, ಬಟ್ ಮಕ್ಕಳು ವಿಷಯ ಅಂತ ಬಂದಾಗ ಆ್ಯಂಡ್ ಎಸ್ಪೆಷಲಿ ಮಕ್ಕಳು ಏನೇ ಪ್ರಾಬ್ಲಮ್ಸ್ ಇದ್ದರೂ ಕಮ್ಯುನಿಕೇಟ್ ಮಾಡಲೇಬೇಕು. ಅದು ಕಮ್ಯುನಿಕೇಷನ್ ಗ್ಯಾಪ್ ಆದರೆ ಅಲ್ಲಿ ಏನೂ ಚೆನ್ನಾಗಿರಲ್ಲ, ಆ್ಯಂಡ್ ಅದು ಸಂಸಾರ ಥರನೇ ಚೆನ್ನಾಗಿರಲ್ಲ, ಅದು ಫ್ಯಾಮಿಲಿ ಅನ್ನೋದೇ ಚೆನ್ನಾಗಿರಲ್ಲ. ಏನೇ ಇದ್ರೂ ಪ್ರಾಬ್ಲಮ್ಸ್ ಹೇಳ್ಕೋಬೇಕು, ಪೇರೆಂಟ್ಸ್ ಕುತ್ಕೊಂಡು ಮಾತಾಡಬೇಕು, ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ಬೇಕು ಅಂತ ಕೊಟ್ಟೇ ಕೊಡ್ತಾರೆ. ಎಷ್ಟೇ ಬ್ಯುಸಿ ಇದ್ರೂ ಮಕ್ಳಿಗೋಸ್ಕರ ಪೇರೆಂಟ್ಸ್ ಏನು ಬೇಕಿದ್ರು ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.